ಜೇಮ್ಸ್ ಸಿನಿಮಾ ಅಭಿಮಾನಿಗಳನ್ನ ಆಕ್ಚುಲಿ ಒಂದರ ಹಬ್ಬದ ತರ ಒಂದು ಪೂಜೆ ತರ ಒಂದು ಜಾತ್ರೆ ತರ ಅದನ್ನ ಮಾಡಿದ್ದಾರೆ ಅಭಿಮಾನಿಗಳು ಇಲ್ಲೇ ಇದ್ದಾರೆ ಯಾಕೆಂದ್ರೆ ಜೇಮ್ಸ್ ಸಿನಿಮಾವನ್ನ ಅಪ್ಪುವನ್ನ ಆರಾಧಿಸುತ್ತಿದ್ದವರು ಎಲ್ಲರೂ ಕೂಡ ಅವರು ಅದನ್ನ ಒಂದರ ಈ ಪ್ರಸಾದದ ತರ ಸ್ವೀಕರಿಸಿದ್ದಾರೆ ಅದೊಂದರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸೋ ಆದ್ರೆ ಎಲ್ಲೋ ಒಂದ ಕಡೆ ಒಂದು ಗೊತ್ತಿಲ್ಲದೇ ಇರೋ ತಪ್ಪಿನಿಂದ ಆಗಿರೋದೋ ಗೊತ್ತಿಲ್ಲ ಒಬ್ರು ಈಗಾಗಲೇ ವೈರಲ್ ಆಗಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಯಾರೊಬ್ಬರು ಕೂಡ ಜೇಮ್ಸ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿರಕ ಸಾಧ್ಯನೇ ಇಲ್ಲ ಆದ್ರೆ ಅವರೆಲ್ಲ ಆ ತರದ ಒಂದು ತಪ್ಪನ್ನ ಮಾಡಿದ್ರು ಅದು ಯಾಕ ಹಾಗೆ ಅನ್ನೋದನ್ನ ಅವರ ಅಭಿಮಾನಿಗಳೇ ಈ ತರ ಯಾಕಾಯ್ತು ಅನ್ನೋದನ್ನ ಆತರ ಹೇಳಿದಂತ ರಿವ್ಯೂ ಕೊಟ್ಟಂತ ವ್ಯಕ್ತಿನೇ ಕರ್ಕೊಂಡು ಬಂದಿದ್ದಾರೆ ಸೋ ಯಾಕೆ ಈ ತರ ಆಯ್ತು ಕೇಳೋಣ ನಿಮ್ಮ ಹೆಸರೇನು ಪವನ್ ಅಂತ ಸೋ ನೀವು ವೈರಲ್ ಆಗಿದೆ ನಿಮ್ಮ ವಿಡಿಯೋ ಏನಂದ್ರೆ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಚೆನ್ನಾಗಿಲ್ಲ ಆತರ ಇತರಲ್ಲ ಹೇಳಿದಿರಾ ಆಕ್ಚುಲಿ ಸಿನಿಮಾ ಬೇರೆ ಬಟ್ ಅಪ್ಪು ಅಂತ ಹೇಳಿದ್ರೆ ಆ ಸಿನಿಮಾ ಅಪ್ಪು ಸಿನಿಮಾ ಅಂತ ಹೇಳಿದ್ಮೇಲೆ ಅದರ ಬಗ್ಗೆ ಯಾರು ಕೂಡ ಕೊನೆ ಸಿನಿಮಾ ಒಂದು ಒಂದೇ ಒಂದು ನೆಗೆಟಿವ್ ಕೂಡ ಇಲ್ಲ ಯಾಕೆ ಈ ತರ ಹೇಳಿದ್ರಿ ಮತ್ತೆ ಹೇಳಿ ಅಂದ್ರೆ ಅದು ನ್ಯೂಸ್ ಚಾನೆಲ್ ಅವರು ಅಂದ್ರೆ ನ್ಯೂಸ್ ಚಾನೆಲ್ ಅವರಿಂದ ಆಗಾಗಿ ಹೇಳದಂಗ ಆಯ್ತು ಅಷ್ಟೇ ನಾನಾಗಿ ನಾನೇ ಮನಸಿಂದ ಯಾವುದು ಹೇಳಿಲ್ಲ ಅಂದ್ರೆ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ಹೇಳ್ತೀರಾ ಬೇರೆ ಹೇಳಿದ್ನ ಹಾಕಿದ್ದಾರೆ ಅಂತಂದ್ರೆ ಮುಂದೆ ಅಲ್ಲಿ ಬೇರೆ ಯಾರನ್ನಾರು ಯೂಸ್ ಮಾಡಬಹುದು ಅಪ್ಪು ಸರ್ ಎಷ್ಟೊಂದು ಜನಕ್ಕೆ ಅವಕಾಶ ಕೊಟ್ಟವರೆ ಅದೇ ರೀತಿ ಅವರದು ಯಾರಿಗಾನ ಅವಕಾಶ ಕೊಟ್ಟಿ ಅವರ ಪ್ಲೇಸ್ ಅಲ್ಲಿ ಮಾಡಬಹುದಾಗಿತ್ತು ಅಂತ ಆ ರೀತಿಯಾಗಿ ಹೇಳಿರೋದು ಅಷ್ಟೇ ಅಂದ್ರೆ ಈಗ ಜೇಮ್ಸ್ ಬಂದಿದೆ ಆರ್ಆರ್ಆರ್ ಬರ್ತಾ ಇದೆ ಅದು ಎರಡನ್ನ ಯಾವುದು ಬೆಸ್ಟ್ ಹೇಳಿ ಅಂತ ಕೇಳೋದಕ್ಕೆ ಕರ್ಕೊಂಡು ಬಂದ್ರ ಆ ತರ ಕೇಳಿ ಅಂತ ಹೇಳಿದು ಬಟ್ ಆ ತರ ಹೇಳಿದ ನಾನು ಫಸ್ಟ್ ಹೇಳಿದ್ದು ನ್ಯೂಸ್ ಚಾನೆಲ್ ಅಂದ್ರೆ ಜೇಮ್ಸ್ ಮೂವಿ ರಿಲೀಸ್ ಆಗಿ 3 ವೀಕ್ 3 ವೀಕ್ಸ್ ಯಾವ ಸಿನಿಮಾ ರಿಲೀಸ್ ಮಾಡಲ್ಲ ಅಂತ ಹೇಳಿದ್ರು ಬಟ್ ಆದ್ರೆ ರಿಲೀಸ್ ಮಾಡ್ತಾ ಇದ್ದಾರೆ ಅದು ಮಾಡಬಾರದು ಅದೆಲ್ಲ ಎಷ್ಟೊಂದು ಹೇಳಿದೆ ಬಟ್ ಅದು ಯಾವ ಕ್ಯಾಪ್ಚರ್ ಮಾಡಿಲ್ಲ ಅವರು ಕ್ಯಾಪ್ಚರ್ ಮಾಡಿಲ್ಲ ಮುಂದೆ ಇದು ಮತ್ತೆ ಇನ್ನೊಂದ ಸಲ ಹೇಳಪ್ಪ ಅಂದ್ರು ಅವಾಗ ಹೇಳಕಾಗಿಲ್ಲ ಮತ್ತೆ ಆತರ ಹೇಳಕಾಗಿಲ್ಲ ಮತ್ತೆ ಅವಾಗ ನಾ ಇದು ಸ್ಟಾಪ್ ಮಾಡಿ ಅಕ್ಕ ನನ್ನ ಕೈಲ ಆಗಲ್ಲ ಅಂದ್ಬಿಟ್ಟು ನಾನು ಹೋಗೋ ಟೈಮ್ ಅಲ್ಲಿ ಪರವಾಗಿಲ್ಲ ಹೇಳಿ ಈ ತರ ಹೇಳಬಹುದು ಹೇಳಿ ಅಂತ ಹೇಳಿ ಆತರ ಹೇಳ್ಸಿ ಇವಾಗ ನನಗೆ ಈ ತರ ಮಾಡಿದ್ದಾರೆ ಅಷ್ಟೇ ಅಣ್ಣ ಓಕೆ ಆಕ್ಚುಲಿ ಇದು ಇದು ಮಾತ್ರ ಅಲ್ಲ ಇವಾಗ ಜೇಮ್ಸ್ ಆರ್ಆರ್ಆರ್ ಬಂದಿದೆ ನೆಕ್ಸ್ಟ್ ಕೆಜಿಎಫ್ ಜೊತೆ ಬೀಸ್ಟ್ ಬರುತ್ತೆ ಸೋ ಅಲ್ಲಿನೂ ನಾನು ಹೇಳೋದು ನಿಮಗೆ ರಿವ್ಯೂ ನಾವು ಕೊಡಬೇಕು ಕ್ಯಾಮೆರಾ ಸಿಕ್ಕಿದ ಕೂಡಲೇ ಮಾತಾಡಬೇಕು ಅನ್ನೋದಲ್ಲ ತುಂಬ ಎಚ್ಚರಿಕೆಯಿಂದ ಇರಿ ಯಾಕೆಂದರೆ ಯಾರು ಒಂದು ಮಾತಾಡೋದು ನೀವು ಲಕ್ಷಾಂತರ ಜನರಿಗೆ ಕೋಟ್ಯಂತರ ಜನರಿಗೆ ಹರ್ಟ್ ಮಾಡ್ಬೋದು ಸೋ ಅಪ್ಪು ಅವರ ಅಪ್ಪಟ ಅಭಿಮಾನಿ ಅವರು ಎಲ್ಲೋದ್ರೂ ಕೂಡ ಅಪ್ಪನ ಎದೆ ಒಳಗಡೆ ಇಟ್ಕೊಂಡಿರೋರು ಸೊ ಅವ್ರಿಗೆ ಇದು ನೋವಾಯಿತು ಅವರು ಇವ್ರನ್ನ ಎಲ್ಲಿದ್ದಾರೆ ಅಂತ ಹುಡುಕಿ ಕರ್ಕೊಂಬಂದು ಅಭಿಮಾನಿಗಳಿಗೆ ನೋವಾಗಬಾರ್ದು ಅಂತೇಳಿ ಆ ಕ್ಷಮೆ ಕೇಳಿಸಿದ್ದಾರೆ ಸೊ ಹೇಗಿತ್ತು ಅಂದ್ರೆ ಇವ್ರನ್ನ ಹುಡುಕಾಡಿದ್ರ ಹೇಗೆ ಇವ್ರನ್ನ ಕರ್ಕೊಂಬರೋದಕ್ಕೆ ಸರ್ ಇದು ಮಧ್ಯಾಹ್ನ ಹಾಕಿರೋದಂತ ವಿಡಿಯೋ ಮಧ್ಯಾಹ್ನ ಶೂಟ್ ಮಾಡಿ ಸಂಜೆ ಅಪ್ಲೋಡ್ ಮಾಡಿದ್ರು ಮತ್ತೆ ನಾವು ಸಂಜೆ ನೋಡಿದ್ವಿ ಸಂಜೆ ನೋಡಿದಾಗ ಎಲ್ಲ ಗ್ರೂಪ್ಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಈ ತರ ಹಿಂಗಿಂಗೆಲ್ಲ ಯಾರೋ ಹುಡುಗ ಮಾತಾಡಿರೋದು ಅಂತ ನೀಟಾಗಿ ತೆಗೆದು ನೋಡಿದಾಗ ಗೊತ್ತಾಯ್ತು ಮಲ್ಲೇಶ್ವರಂ 18 ಕ್ರಾಸು ಗೌರ್ಮೆಂಟ್ ಕಾಲೇಜ್ ಹುಡುಗ ಅಂದ್ಬಿಟ್ಟು ನೋಡಿ ಆಮೇಲೆ ನಮಗೆ ಗೊತ್ತಿರೋಂಥ ಒಂದಷ್ಟು ಕಾಲೇಜ್ ಹುಡುಗರುಗಳಿಗೆ ನಮ್ಮ ಯಶವಂತ್ ಮತ್ತು ನಮ್ಮ ಶಶಾಂಕು ಅಲ್ಲಿ ಓದ್ತಾರಂಥ ಹುಡುಗರುಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಯಾರಿದು ಅಂದಾಗ ಗೊತ್ತಿರೋ ಹುಡುಗನೇಣ್ಣ ಈ ತರ ಅವರೂ ಕೂಡ ಅವರು ಅಭಿಮಾನಿಗಳೇ ನಮ್ಮ ಅಭಿಮಾನಿಗಳೇ ಅವರೂ ಶೂಟ್ ಮಾಡಿ ಮತ್ತೆ ಇನ್ನೊಂದು ಕಡೆ ಬೇರೆ ಯಾವುದೋ ಬೇರೆ ಕಡೆ ಇರೋ ಈ ಪವನ್ ಅನ್ನೋ ಹುಡುಗನ ಕಡೆ ಶೂಟ್ ಮಾಡಿ ಈ ಥರ ಹಿಂಗೆ ಅಪ್ಲೋಡ್ ಆಗಿತ್ತು ವಿಡಿಯೋ ನಾವು ಏನು ಅಂತ ನೋಡಿದಾಗ ಆಮೇಲೆ ನಮ್ಮ ಗೊತ್ತಿರೋ ಕಾಲೇಜು ಓದೋ ಹುಡುಗರಿಗೆ ಹೇಳ್ಬಿಟ್ಟು ಯಾರು ನೋಡ್ರಪ್ಪ ಅಂದಾಗ ಹುಡುಗ ಅಲ್ಲಿ ಕಾಲೇಜಲ್ಲಿ ಇರಲಿಲ್ಲ ಹೋಗೋದಾಗ ಕೇಳೋಣ ಏನಾಯಿತು ಅಂತ ಕೇಳೋಣ ಏನಕ್ಕೆ ಹಿಂಗೆ ಹೇಳಿದೆ ಅಂದ್ಬಿಟ್ಟು ವಿಚಾರಿಸೋಣ ಅನ್ಬೋದು ಅದು ಕಾಲೇಜಲ್ಲಿ ಇರಲಿಲ್ಲ ಆಮೇಲೆ ಮತ್ತೆ ಲೆಗೆರೆ ಬ್ರಿಡ್ಜ್ ಹತ್ರ ಬರ್ತೀವಿ ಅಣ್ಣ ಅಂದ್ಬಿಟ್ಟು ಬಂದಾಗ ಹುಡುಗನ ಕರೆದು ಕೇಳಿದ್ದೀವಿ ಏನಾಯಿತು ಅಂದಾಗ ಈ ಥರ ಅವರೇ ಹೇಳ್ಕೊಟ್ಟಿದ್ದು ಅಂತ ಅವರು ಹೇಳ್ತಾ ಇದ್ದಾರೆ ಬಟ್ ಅವರೇ ಹೇಳ್ಕೊಡ್ಲಿ ಬಿಡಲಿ ಬಟ್ ಏನೇ ಒಬ್ರು ಎತ್ತಾಳೆ ಹೋಗು ಮಣ್ಣು ತಿನ್ನೋಂದ್ರೆ ಮಣ್ಣು ತಿನ್ನಬಾರ್ದಲ್ವಾ ಸೊ ಹುಡುಗನ ತಪ್ಪ ಅವ್ನಿಗೆ ಅರಿವಾಗಿದೆ ಬಾಸ್ಗೆ ಕ್ಷಮೆ ಕೇಳಿದ್ದಾನೆ ಮತ್ತು ಯಾಕಂದರೆ ಈಗ ನಮ್ಮದು ಜೇಮ್ಸ್ ಒಂದು ಭಾವನೆ ಅದು ನೋಡೋರ ಇದರಲ್ಲಿರುತ್ತೆ ನಮಗೆ ಸೂಪರ್ ಫಿಲಮ್ ಸೂಪರ್ ಆಗಿದೆ ಫಿಲಮು ನಮ್ಗೆ ಅನಿಸಿದ ಅಭಿಮಾನಿಗಳಿಗೆ ಮತ್ತು ಈ ಹುಡುಗ ಬಂದು ಈ ಥರ ಹೆಂಗೆ ಹೇಳಿಕೆ ಕೊಟ್ಟಾಗ ಅದು ಅವರವ್ರ ಭಾವನೆಗೆ ತಕ್ಕಂಗೆ ಅವರು ತೊಳಸ್ಕೋಬಾರ್ದು ತೋಡ್ಕೋಬಾರ್ದು ಮತ್ತು ಹೆಂಗೆ ಬೇಕಂಗೆ ಲೂಸ್ ಆಗಿ ಮಾತಾಡ್ಬಿಟ್ಟಿದ್ದೆ ಅದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಕರೆದು ಬುದ್ಧಿವಾದ ಹೇಳಿದ್ವಿ ಅಪ್ಪು ಅಂದರೆ ಅಜಾತ ಶತ್ರು ಅವ್ರನ್ನ ಒಬ್ಬರು ಕೂಡ ದ್ವೇಷ ಮಾಡಿರೋರು ಇಲ್ಲ ಬಿಡಿ ಅವ್ರನ್ನ ದ್ವೇಷ ಮಾಡಿದವರೇ ಇಲ್ಲ ಯಾರೂ ದ್ವೇಷ ಮಾಡಿಲ್ಲ ಅಂಥದ್ರಲ್ಲಿ ಈ ಥರ ಬ್ಯಾಡ್ ಒಪಿನಿಯನ್ ಬಂದಾಗ ಏನನ್ಸುತ್ತೆ ನಿಮಗೆ ಯಾಕೆ ಈ ಥರ ಆಗುತ್ತೆ ಅನಿಸುತ್ತೆ ಇಲ್ಲ ಕೋಪ ಬಂದೇ ಬರುತ್ತೆ ಸರ್ ಆಲ್ಮೋಸ್ಟ್ ಕೋಪ ಬಂದೇ ಬರುತ್ತೆ ಏನಂದರೆ ಈಗ ನಮ್ಗೆ ಅವ್ರ ಬಗ್ಗೆ ಯಾರಾದರೂ ಒಂದು ಉಸಿರು ಬಿಟ್ಟರು ನಮಗೆ ತಡ್ಕೊಳಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದೀವಿ ನಾವು ನಾವೇ ಮೊದಲೇ ನೋವಲ್ಲಿದ್ದೀವಿ ನೋವು ಮೇಲೆ ಒಂದು ನೋವು ಕೊಡ್ತಾ ಇದ್ರೆ ಅದು ನಮಗೆ ತಡ್ಕೊಳಕ್ಕಾಗಲ್ಲ ಸೊ ಆ ಇದರಿಂದ ಕರೆದು ಕೇಳಲೇಬೇಕು ಒಂದು ಕ್ಷಮೆ ಇರಲಿ ಆ ಹುಡುಗಂದು ಕ್ಷಮೆ ಕೇಳಿ ಕ್ಷಮೆ ಕೇಳೋದ್ರಿಂದ ನೀನು ಚಿಕ್ಕವರು ಆಗ್ಬಿಡಲ್ಲ ಮತ್ತು ಹುಡುಗ ಇನ್ನೂ ಚಿಕ್ಕ ಹುಡುಗ ಕಾಲೇಜ್ ಹುಡುಗ ಸೆಕೆಂಡ್ ಪಿ ಯು ಏನು ಹುಡುಗಾಟಿಗೆ ಬುದ್ಧಿ ಏನು ಹೇಳಿಸ್ಬಿಟ್ಟಿದೆ ಬಾಯಲ್ಲಿ ಅಂದ್ಬಿಟ್ಟು ಕ್ಷಮೆ ಕೇಳಿಸಿದ್ದೀವಿ ಸರ್ ನಿಜ ನಿಜ ನೋಡಿ ಅಪ್ಪು ಅಭಿಮಾನಿಗಳು ಮಾತ್ರ ಇಷ್ಟೊಂದು ಸಹನೆಯಿಂದ ಇಷ್ಟೊಂದು ಶಾಂತಿಯಿಂದ ಇರ್ತಾರೆ ಯಾಕೆಂದರೆ ಯಾರೇ ಏನೇ ನೋವು ಮಾಡಲಿ ಅದನ್ನು ಸಹಿಸ್ಕೋತಾರೆ ಅವರಿಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಪ್ಪು ಹೇಳೋಗಿದ್ದು ಅದನ್ನೇ ಎಲ್ರಿಗೂ ಒಳ್ಳೆಯದನ್ನೇ ಮಾಡಿ ನಿಮಗೆ ಕೆಟ್ಟದ್ದು ಬಯಸಿದವ್ರಿಗೆ ಕೂಡ ಒಳ್ಳೆಯದನ್ನೇ ಬಯಸಿ ಅಂತೇಳಿ ಸೊ ಹಾಗಾಗಿ
ಚಿಕ್ಕ ಹುಡುಗ ಗೊತ್ತಿಲ್ಲದೆ ಮಾತಾಡಿರ್ತಾರೆ. ಸೊ ಮಾತಾಡಿದ್ರಲ್ಲಿ ತಪ್ಪಾಗಿರ್ಬೋದು. ನಾ ಹೇಳ್ತಾರೆ ತುಂಬ ಎಚ್ಚರಿಕೆಯಿಂದ ಇರಿ ಕ್ಯಾಮ್ರಾ ಮುಂದೆ ಮಾತಾಡುವಾಗ. ತಪ್ಪುಗಳಾದರೆ ಖಂಡಿತ ಇವತ್ತು ಮೀಡಿಯಾ ತುಂಬ ವೈಡ್ ಆಗಿದೆ, ಎಲ್ಲಿ ಬೇಕಾದರೂ ನಿಮ್ಮನ್ನು ಏನು ಹಿಡ್ಕೋತಾರೆ. ಸೊ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಕ್ಯಾಮ್ರಾ ಮುಂದೆ, ಹುಷಾರಾಗಿರಿ, ಒಳ್ಳೆಯದನ್ನೇ ಮಾತಾಡೋಣ. ಅಪ್ಪು ಹೇಳಿದಾಗೆ ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಮಾತಾಡೋಣ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಓಂ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.